ನಮಸ್ಕಾರ ಎಲ್ಲರಿಗೂ. ಫ್ರೀ ಆಗಿದ್ದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಏನಾದರೂ ನಿಮಗೆ ಇಷ್ಟ ಆಯಿತು ನಾನು ಹಾಕಿರೋಂಥ ವೀಡಿಯೋಸು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಥಮ್ಸ್ ಅಪ್ ಕೊಡಿ. ಈ ಥರ ಒಳ್ಳೆ ಉಪಯುಕ್ತವಾದಂಥ ಕತೆಗಳನ್ನ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತೊಂದು ಆಧ್ಯಾತ್ಮಿಕವಾದಂಥ ಒಂದು ಕಥೆಯನ್ನು ಕೇಳೋಣ, ಬನ್ನಿ. ಏನು ಅಂತಂದರೆ, ಇದು ನಿಜವಾಗ್ಲೂ ನಡೆದಿರೋಂಥ ಘಟನೆ. ಒಂದು ಸರಿ ಒಬ್ಬ ಹಿಂದಿನ ಕಾಲದಲ್ಲೆಲ್ಲ ಬಳೆ ಅಂಗಡಿಗಳಿರಲಿಲ್ಲ, ಬಳೆ ಮಾರೋರು ಹೋಗಿ ಮನೆ ಮನೆಗೆ ಬಳೆನ ಮಾರ್ಬಿಟ್ಟು ಬರ್ತಾ ಇದ್ದಂಥ ಪ್ರತೀತಿ ಇತ್ತು. ಆವಾಗ ಒಂದು ಸರಿ ಬಳೆ ಮಾರೋನು ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ನದಿ ಹರಿತಾ ಇತ್ತು. ಆ ನದಿ ಪಕ್ಕ ಒಂದು ಸುಂದರವಾಗಿರುವಂಥ ಒಂದು ಹುಡುಗಿ ನೀರನ್ನು ಕೂಡ ತಗೊಂಡು ಹೋಗ್ತಾ ಇದ್ಲು. ಅವಳು ಏ ಬಳೆಗಾರನ ನೋಡ್ಬಿಟ್ಟು, ಏ ಬಳೆಗಾರ ಬಾರಪ್ಪ ಇಲ್ಲಿ ನನ್ನ ಕೈಗೂ ಬಳೆ ತೊಡ್ಸು ಅಂತ ಕರೆದ್ಲು. ಆವಾಗ ಆ ವ್ಯಕ್ತಿ ಬಂದು ಅವಳಿಗೆ ಯಾವ್ದು ಬೇಕೋ ಆರಿಸ್ಕೊಳ್ಳಮ್ಮ ಅಂತಂದಾಗ ಕೆಂಪು, ಹಳದಿ ಮತ್ತು ಅರಿಶಿನದ ಕಲ್ಲರು, ಹಸಿರು, ಕೆಂಪು ಮತ್ತು ಹಳದಿ, ಈ ಮೂರು, ಹಸಿರು, ಹಳದಿ ಮತ್ತು ಕೆಂಪು, ಈ ಮೂರು ಬಣ್ಣಗಳ ಮಿಶ್ರಿತವಾದಂಥ ಬಳೆಗಳನ್ನ ಅವರು ಆರಿಸ್ಕೊಂಡು ಅವ್ರಿಗೆ ತೊಡಿಸಿ ಅಂತ ಕೇಳಿದ್ಲು. ಅವಾಗ ಅವರು ಬಳೆ ತೊಡಿಸಿದ್ರು. ಬಳೆ ತೊಡಿಸಾದ್ಮೇಲೆ ದುಡ್ಡು ಕೇಳಿದಾಗ, ನೋಡಿ ಇವಾಗ ನನ್ನ ಬಳಿ ಹಣ ಇಲ್ಲ, ಇಲ್ಲೇ ನೀವು ಹೇಗಿದ್ರು ಎದುರುಗಡೆ ಊರಿಗೆ ಹೋಗ್ತಾ ಇದ್ದೀರಾ ಅಲ್ವಾ, ಪಕ್ಕದ ಊರಿಗೆ, ಅಲ್ಲೇ ನಮ್ಮ ತಂದೆ ಮನೆ ಇರೋದು, ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ, ಅದ್ರ ಪಕ್ಕ ಒಂದು ತುಂಬ ಹಳೇದಾಗಿರುವಂಥ ಒಂದು ಹೆಂಚಿನ ಮನೆ ಇದೆ, ಅಲ್ಲಿ ಒಬ್ಬರು ಅವ್ರ ಹೆಸರು ರಾಮ ಪುರೋಹಿತರು ಅಂತಂದ್ಬಿಟ್ಟು ಅವ್ರನ್ನ ಕೇಳಿ, ಅವರೇ ನಮ್ಮ ತಂದೆ, ನಿಮ್ಮ ಮಗಳು ಹಿಂಗೆ ಬಳೆ ಹಾಕಿಸ್ಕೊಂಡಿದ್ದಾರೆ, ದುಡ್ಡು ಕೊಡಿ ಅಂತ ಕೇಳಿ ಅವ್ರು ಫಸ್ಟು ಅದನ್ನು ಒಪ್ಕೊಳ್ಳಲ್ಲ, ನನಗೆ ಯಾರು ಮಗಳಿಲ್ಲ ಅಂತಾರೆ. ಆದರೆ ನೀವು ಬಿಡಬೇಡಿ, ನೀವು ನಿಮ್ಮ ದುಡ್ಡನ್ನ ಈಸ್ಕೊಂಡೇ ಹೋಗಿ, ಅವ್ರು ದುಡ್ಡಿಲ್ಲ ಅಂತಾರೆ, ಆವಾಗ ಹೇಳಿ ನೀವು ಒಳಗಡೆ ಹೋಗ್ಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಹಳೇದು ಕುಂಕುಮದ ಭರಣಿ ಇದೆ, ಅದರೊಳಗಡೆ ದುಡ್ಡಿದೆಯಂತೆ, ನಿಮ್ಮ ಮಗಳು ಹೇಳಿದ್ದಾರೆ, ಹೋಗಿ ತಂದುಕೊಡಿ ಅಂತ ಕೇಳಿ ಅವಾಗ ತಂದುಕೊಡ್ತಾರೆ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಸರಿ ಅಂತಂದ್ಬಿಟ್ಟು ಈ ಬಳೆಗಾರ ಪಕ್ಕದ ಊರಿಗೆ ಹೋಗಿ ಅಲ್ಲೇ ದೇವಸ್ಥಾನದ ಪಕ್ಕ ಇದ್ದಂಥ ಅಂಚಿನ ಮನೆ ಅಲ್ಲಿಗೆ ಹೋಗ್ಬಿಟ್ಟು ರಾಮಪುರೋಹಿತ್ರೆ ರಾಮಪುರೋಹಿತ್ರೆ ಅಂತ ಕೂಗಿದಾಗ ಒಳಗಡೆಯಿಂದ ಒಬ್ಬರು ವಯಸ್ಸಾದಂಥ ವ್ಯಕ್ತಿ ಬರ್ತಾರೆ. ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ, ಪಕ್ಕದಲ್ಲಿ ಪಕ್ಕದೂರು ನದಿ ದಂಡೆಯಲ್ಲಿ ನಿಮ್ಮ ಮಗಳು ಸಿಕ್ಕಿದ್ರು, ಅವರು ಬಳೆ ತೊಡಿಸ್ಕೊಂಡ್ರು, ದುಡ್ಡನ್ನ ನಮ್ಮ ತಂದೆ ಕೊಡ್ತಾರೆ, ಹೋಗಿ ಕೇಳಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ, ಕೊಡಿ. ಇಲ್ಲ ಇಲ್ಲ, ನನಗೆ ಯಾವ ಮಗಳು ಇಲ್ಲ, ನೀವು ಯಾವ ಮಗಳ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಹೇಳಿದಾಗ, ಅಯ್ಯೋ ಅಷ್ಟು ಚಂದವಾಗಿದ್ದಾರೆ ನಿಮ್ಮ ಮಗಳು, ಅಂಥ ಲಕ್ಷ್ಮಿ ಕಳೆ ಹೊಂದಿರೋಂಥ ಮಗಳನ್ನ ಇಲ್ಲ ಅಂತೀರಲ್ಲ, ನೀವು ಸುಳ್ಳು ಹೇಳ್ತಿರಲ್ಲ, ನಿಮ್ಮ ಮಗಳು ಹೀಗೆ ಹೇಳ್ತೀರ ನೀವು ಅಂತ ಹೇಳಿದರು. ನನಗೆ ನನ್ನ ದುಡ್ಡು ಕೊಟ್ಬಿಡಿ ಸ್ವಾಮಿ, ನಿಮ್ದು ಏನೇ ಮನಸ್ತಾಪ ಇದ್ದರು ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ನನಗೆ ಬೇಕಾಗಿರೋದು ನನ್ನ ಬಳೆ ಕೊಟ್ಟಿರುವಂಥ ಬಳೆ ಹಾಕಿರುವಂಥದ್ದು, ಅದ್ರ ದುಡ್ಡು ಮಾತ್ರ, ಅದನ್ನು ನನಗೆ ತಲುಪಿಸ್ಬಿಡಿ, ನಾನು ಹೋಗ್ತೀನಿ. ನಾನು ಹೇಳ್ತಿದ್ದೀನಲ್ಲಯ್ಯ ನನಗೆ ಮಗಳೇ ಇಲ್ಲ ಅಂತ, ನೀನು ಯಾಕಪ್ಪ ನನಗೆ ಹಿಂಸೆ ಮಾಡ್ತಿದ್ದೀಯಾ ಅಂದಾಗ, ನೀವು ಹೀಗೆ ಹೇಳ್ತೀರಿ ಅಂತ ನಿಮ್ಮ ಮಗಳು ಹೇಳಿದ್ರು, ನೋಡಿ ನಿಮ್ಮ ದೇವ್ರ ಕೋಣೆಯಲ್ಲಿ ಒಂದು ಕುಂಕುಮದ ಭರಣಿಲಿ ದುಡ್ಡಿಟ್ಟಿದ್ದಾರಂತೆ ನಿಮ್ಮ ಮಗಳು, ತಂದ್ಕೊಡಿ. ಅಯ್ಯೋ ನಮ್ಮನೆ ದೇವ್ರ ಕೋಣೆಲಿ ಕುಂಕುಮದ ಭರಣಿನೇ ಇಲ್ಲ, ಎಷ್ಟು ಸುಳ್ಳು ಹೇಳ್ತಿದ್ಯಪ್ಪ ನೀನು ಅಂತ ಹೇಳ್ತಾರಂತೆ. ಆವಾಗ ಈ ಗಲಾಟಿ ಹೀಗೆ ನಡೀತಾ ಇದ್ದಿದ್ದು, ಮಾತಿಗೆ ಮಾತು ನಡೀತಿದ್ದಿದ್ದು ನೋಡ್ಬಿಟ್ಟು ಊರಿನ ಜನ ಎಲ್ಲ ಬಂದು, ನೋಡಿ ಪುರೋಹಿತ್ರೆ ನಾವು ತುಂಬ ದಿವಸದಿಂದ ಬಳೆಗಾರ ನಮ್ಮೂರಿಗೆ ಬಂದು ಬಳೆ ಎಲ್ಲ ತೊಡಿಸ್ಬಿಟ್ಟು ಹೋಗ್ತಾನೆ ಎಲ್ಲಾರ್ಗು, ಹಂಗೆಲ್ಲ ಅವ್ನು ಸುಳ್ಳು ಹೇಳೋವಂಥ ವ್ಯಕ್ತಿ ಅಲ್ಲ, ನೋಡಿ ನೀವು ಹೋಗೊಂದ್ಸರಿ ಯಾಕೆ ನೋಡಬಾರ್ದು ನಿಮ್ಮ ದೇವ್ರ ಮನೆಯಲ್ಲಿ ಅಂತ ಹೇಳ್ತಾರಂತೆ. ಆವಾಗ ಅಲ್ಲಿಗೆ ಅವ್ರ ತಾಯಿ ಬರ್ತಾರಂತೆ, ಆ ಪುರೋಹಿತ್ರ ತಾಯಿ ಬಂದ್ಬಿಟ್ಟು, ನೋಡಪ್ಪ ನನಗೆ ಯಾವಾಗಲೋ ಒಂದು ಸರಿ ನಮ್ಮ ದೇವ್ರ ಕೋಣೆಯಲ್ಲಿ ಕುಂಕುಮದ ಭರಣಿ ಕಂಡನ್ ಜ್ಞಾಪಕ ಇದೆ, ಒಂದು ಸರಿ ಹೋಗಿ ನೋಡು ಅಂತ ಹೇಳ್ತಾರಂತೆ. ಆವಾಗ ಸರಿ ಅಂತಂದ್ಬಿಟ್ಟು ಹೋಗಿ ಒಳಗಡೆ ನೋಡಿದಾಗ, ಹುಡುಕ್ದಾಗ ಅಲ್ಲೊಂದು ಮೂಲೆಯಲ್ಲಿ ಒಂದು ಕುಂಕುಮದ ಭರಣಿ ಇತ್ತಂತೆ. ಹೌದಲ್ವಾ, ಇದೆ ಅಲ್ವಾ ಅಂತ ತೆಗೆದು ನೋಡಿದಾಗ, ಆ ಕುಂಕುಮದ ಭರಣಿಲಿ ಒಂದು ದುರ್ಗಾದೇವಿ ಇದು ಒಂದು ಪುಟ್ಟ ವಿಗ್ರಹ ಇತ್ತಂತೆ. ಇಣಕ್ ನೋಡಿದಾಗ ಅದರೊಳಗಡೆ ಒಂದು ಕಾಯಿನ್ ಇತ್ತಂತೆ ಚಿನ್ನದ್ದು. ಹೌದಲ್ವಾ, ಇದು ನಿಜ ಅಲ್ವಾ, ಇದೆಂಗೆ ಅಂತಂದ್ಬಿಟ್ಟು, ಸರಿ ಫಸ್ಟು ಬಳೆಗಾರಂಗೆ ಈ ದುಡ್ಡು ಕೊಟ್ಬಿಡೋಣ ಅಂದ್ಬಿಟ್ಟು, ಅದಕ್ಕೂ ಮುಂಚೆ ಅವ್ರ ತಾಯಿನ ಕರೆದ್ಬಿಟ್ಟು, ಅಮ್ಮ ಬನ್ನಿ ಇಲ್ಲಿ ನೀವು ಹೇಳ್ದಂಗೆ ನೋಡಿ, ಕುಂಕುಮದ ಭರಣಿ ಸಿಕ್ತು, ಅದರೊಳಗಡೆ ಈ ವಿಗ್ರಹ ಕೂಡ ಇದೆ, ಈ ಕಾಯಿನ್ ಕೂಡ ಇದೆ,
ಹೌದಾ? ಹೌದಪ್ಪ, ನಮ್ಮ ತಾತನ ಕಾಲದಲ್ಲಿ ಈ ವಿಗ್ರಹ ದುರ್ಗಾದೇವಿಗೆ ದಿನನಿತ್ಯ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು. ಅವ್ರು ಹೋದ್ಮೇಲೆ ಯಾರೂ ಮುಂದುವರಿಸ್ಕೊಂಡು ಹೋಗಲಿಲ್ಲ, ಅದಕ್ಕೆ ಅದು ಹಂಗೆ ಇದೆ ನೋಡು ಅಂತ ಹೇಳಿದ್ರಂತೆ. ಆಯಿತು, ಫಸ್ಟು ನಾನು ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಹೋಗಿ ಬಳೆಗಾರಂಗೆ ದುಡ್ಡು ಕೊಟ್ಬಿಟ್ಟು, ಆಯ್ತಪ್ಪ ಇವಾಗ ನಾನೇನೋ ನಿನಗೆ ದುಡ್ಡು ತಲುಪಿಸಿದ್ದೀನಲ್ವಾ, ದಯವಿಟ್ಟು ನೀನು, ನನಗಂತೂ ಮಗಳಿಲ್ಲ, ನೀನು ಯಾರನ್ನ ನೋಡಿದೆ ನದಿ ದಂಡೆಯಲ್ಲಿ, ಯಾರಿಗೆ ಬಳೆ ತೊಡಿಸ್ದೆ ಅವ್ರನ್ನ ದಯವಿಟ್ಟು ತೋರಿಸು ಅಂತ ಹೇಳಿದಾಗ, ಊರಿನ ಜನನೂ ಹೌದು ಫಸ್ಟ್ ನೀನು ಹೇಳಿದ್ದು ಮಗಳು ಇವ್ರಿಗಿಲ್ಲ, ಆದರೆ ನೀನು ಹೇಳ್ದಂಗೆ ಈಗ ದೇವ್ರ ಕೋಣೆಯಲ್ಲಿ ಕುಂಕುಮದ ಬರಣಿಲಿ ದುಡ್ಡು ಚಿನ್ನದ ನಾಣ್ಯ ಸಿಕ್ಕಿದೆ ಅಂತಂದಮೇಲೆ ಏನೋ ಇರಬೇಕು, ತೋರಿಸು ಅವ್ರನ್ನ, ನೀನು ಯಾರನ್ನು ನೋಡಿದೆ ಆ ಹುಡುಗಿನ ಅಂತಂದಾಗ, ಬನ್ನಿ ತೋರಿಸ್ತೀನಿ ಅಂತ ಪಕ್ಕದೂರಲ್ಲಿ ನದಿ ಹತ್ರ ಕರ್ಕೊಂಬಂದಾಗ ಅಲ್ಲಿ ಸುಂದರವಾದಂಥ ಈ ಥರ ಕಮಲ ಅರಳಿಲು ಆವಾಗ ಅವನು ಅಷ್ಟು ನೋಡೇ ಇರಲ್ವಂತೆ, ಕಮಲ ಎಲ್ಲ ಅರಳಿ ಚೆನ್ನಾಗಿ ಈ ಥರ ಕಾಣಿಸ್ತಂತೆ ಕೊಳ. ಆವಾಗ ನೋಡಿ, ಇಲ್ಲೇ ನಾನು ಆ ಹುಡುಗಿನ ನೋಡಿದ್ದು ಅಂದಾಗ, ಎಲ್ಲಿ ನೀನು ಸುಳ್ಳು ಹೇಳ್ತಿದ್ಯಾ, ನಮ್ಮೂರಿಂದ ಇಷ್ಟು ದೂರ ಅದು ಈ ಕೊಳಕ್ಕೆ ನೀರು ತರಕ್ಕೆ ಯಾರೂ ಬರೋದೇ ಇಲ್ಲ, ಈ ವಿಷಯದಲ್ಲಿ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳಿದಾಗ, ಅವನು ತಾಯಿ ಅವನು ಮುಂಚೆ ಯಾವುದೇ ಹೆಣ್ಮಕ್ಳಿಗೆ ಬಳೆ ತೊಡಿಸಿದ್ರು ಅವ್ರನ್ನೆಲ್ಲ ಲಕ್ಷ್ಮೀ ದುರ್ಗಾದೇವಿ ಅಂತ ಈ ಥರ ಕರಿತಾ ಇದ್ದಂತೆ ಅವನು ಬಳೆಗಾರ. ಹಂಗೇನೆ ಅಮ್ಮ ತಾಯಿ ಲಕ್ಷ್ಮೀ ದುರ್ಗಾ ಮಾತೆ ಬನ್ನಿ ನೀವು, ಇಲ್ಲಾಂದರೆ ನನ್ನ ಸುಳ್ಳುಗಾರ ಅಂತ ಅನ್ಕೋತಾರೆ ಇವರೆಲ್ಲ, ನಿಮ್ಮ ಮಾತು ನಂಬಿ ತಾನೇ ನಾನು ಹೋಗಿ ಹೇಳಿದ್ದು, ನೀವು ದಯವಿಟ್ಟು ನನಗೆ ಯಾವುದಾದ್ರು ಒಂದು ರೂಪದಲ್ಲಿ ಈ ಜನಗಳ ಮುಂದೆ ಕಾಣಿಸ್ಕೊಳ್ಳಿ, ಇಲ್ಲಾಂದರೆ ನಾನು ಜನಗಳ ಮುಂದೆ ಸುಳ್ಳುಗಾರ ಆಗಿಬಿಡ್ತೀನಿ ನಾನು ತಾಯಿ ಅಂತ ಕುಸ್ತು ಕೂತ್ಕೋತಾನಂತೆ. ಆವಾಗ ಆ ನೀರೊಳಗಡೆಯಿಂದ ಈ ಥರ ಎರಡು ಕೈ ಮೇಲ್ಗಡೆ ಬರುತ್ತಂತೆ, ಅವನೇ ತೊಡಿಸಿದ್ದಂಥ ಹಸಿರುದು ಹಳದಿ ಮತ್ತು ಕೆಂಪು ಬಳೆಗಳು ಹಾಕ್ಕೊಂಡು ಇರೋಂಥ ಕೈ ಈ ಥರ ಮೇಲ್ಗಡೆ ಬಂತಂತೆ. ಆವಾಗ ಊರಿನ ಜನಕ್ಕೆಲ್ಲ ಗೊತ್ತಾಯ್ತಂತೆ, ಇದು ದೇವಿದು ಪವಾಡ ಅಂತ. ಆವಾಗ ಎಲ್ಲರೂ ಕೈ ಮುಗಿದ್ಬಿಟ್ಟು ಹೋದ್ರಂತೆ. ಆ ಮನುಷ್ಯ ರಾಮಪುರೋಹಿತ ಆ ದುರ್ಗಾದೇವಿನ ತಗೊಂಡು ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರ ನಿಲ್ಲಿಸ್ಬಿಟ್ಟಿದ್ರಲ್ಲ ಅವರು, ಎಲ್ಲ ಶುರು ಮಾಡಿದ್ರಂತೆ. ಈ ಬಳೆಗಾರಂಗುವೆ ಒಳ್ಳೆಯ ಹೆಸರು ಬಂದು ಅವನ ವ್ಯಾಪಾರನೂ ಚೆನ್ನಾಗಿ ವೃದ್ಧಿಸ್ತಂತೆ. ಇದರಿಂದ ನಾವೇನು ತಿಳ್ಕೊಬೋದು ಅಂತಂದರೆ, ಇವಾಗ ಪುರಾತನ ಕಾಲದಿಂದ ನಡೆಸ್ಕೊಂಬಂದಂಥ ಪೂಜೆ ಪುನಸ್ಕಾರಗಳನ್ನ ಬಿಡಬಾರ್ದು, ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಆ ತಾಯಿ ನೆನಪಿಸೋಕ್ಕೋಸ್ಕರ ಒಂದು ಒಳ್ಳೆ ವ್ಯಕ್ತಿನ ಆರಿಸ್ಕೊಂಡ್ರು. ಆ ಒಳ್ಳೆ ವ್ಯಕ್ತಿ ಅಂತಂದರೆ ಅವನೇನು ದಿನನಿತ್ಯ ಪೂಜೆ ಮಾಡ್ತಿರ್ಲಿಲ್ಲ, ಯಾಗ ಮಾಡ್ತಿರ್ಲಿಲ್ಲ, ಅಥವಾ ಏನು ಅಭಿಷೇಕ ಆ ಥರದ್ದೆಲ್ಲ ಏನು ಪೂಜೆ ಪುನಸ್ಕಾರ ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ. ಆದರೆ ಅವನು ಪ್ರತಿನಿತ್ಯ ಹೆಣ್ಮಕ್ಳಿಗೆ ಗೌರವ ಕೊಡ್ತಿದ್ದ, ಬಳೆ ತೊಡಿಸ್ತಾ ಇದ್ದ, ಎಲ್ಲರನ್ನೂ ಲಕ್ಷ್ಮೀ ರೂಪದಲ್ಲಿ ದುರ್ಗೆ ರೂಪದಲ್ಲಿ ಕಾಣ್ತಾ ಇದ್ದಂಥ ವ್ಯಕ್ತಿ. ಯಾವುದೇ ಹೆಣ್ಮಗು ಆದ್ರೂ ಕೂಡ ಅಗೌರವ ಕೊಟ್ಟು ನಡ್ಕೋತಾ ಇರಲಿಲ್ಲ, ತುಂಬ ಬೆಲೆ ಕೊಡ್ತಾ ಇದ್ದಂಥ ವ್ಯಕ್ತಿನೇ ಆರಿಸ್ಕೊಂಡು ಆ ದೇವಿ ಆ ಮನೇಲಿ ಕಾಲದಿಂದ ನಡ್ಕೊಂಬಂದಿದ್ದಂಥ ಪೂಜೆ ಪುನಸ್ಕಾರ ಎಲ್ಲ ನಿಂತೋಗಿತ್ತಲ್ಲ, ಅದೂ ನಿಲ್ಲದೆ ಇರೋಂಗೆ ಮಾಡಬೇಕು. ಈ ವ್ಯಕ್ತಿಗೂ ಈ ಥರ ಹೆಣ್ಮಕ್ಳುಗಳಿಗೆಲ್ಲ ತುಂಬ ಗೌರವ ಕೊಟ್ಟು ಬಳೆಗಳನ್ನ ತೊಡಿಸ್ತಾನೆ, ಎಲ್ಲ ತುಂಬ ಮರ್ಯಾದೆ ಕೊಡ್ತಾನೆ ಎಲ್ಲರಿಗೂ ಅಂತ ಈ ವ್ಯಕ್ತಿ ಮುಖಾಂತರ ಆ ವ್ಯಕ್ತಿಗೆ ತಲುಪಿಸೋವಂಥ ಕೆಲಸನ ಶ್ರೀ ದುರ್ಗಾದೇವಿ ಅಂದರೆ ಲಕ್ಷ್ಮೀದೇವಿ ಮಾಡಿದ್ರಂತೆ. ಹಂಗೆ ದೇವರೇ ಬರಲ್ಲ, ಯಾರ್ದಾರು ರೂಪದಲ್ಲಿ ನಮಗೆ ಏನಾದರೂ ಆಗಬೇಕು ಅಂತಿದ್ರೆ ಖಂಡಿತ ಒಳ್ಳೆಯದನ್ನು ಆ ತಾಯಿ ಯಾವುದಾರು ರೂಪದಲ್ಲಿ ನಮಗೆ ನೆರವೇರಿಸ್ಕೊಡ್ತಾರೆ. ನಾವು ಅದನ್ನು ಯಾವುದಾರು ರೂಪದಲ್ಲಿ ಅದು ನಮ್ಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಹಾಗೇ ಆಗಿರುತ್ತೆ. ದೇವ್ರನ್ನ ಅಚಲವಾಗಿ ನಂಬಿಕೆ ಇಟ್ಕೊಂಡು ಬೇಡ್ತಾ ಇದ್ರೆ ಖಂಡಿತ ಅದು ಒಂದಲ್ಲ ಒಂದು ದಿವಸ ನಮ್ಗೆ ಒಳ್ಳೇದಾಗುತ್ತೆ. ಆದರೆ ದೇವ್ರ ಮೇಲಿನ ನಂಬಿಕೆ ಬಿಡಬಾರ್ದು ನಾವು. ಕಷ್ಟ ಬರುತ್ತೆ, ಕಷ್ಟ ಅಂತಂದರೆ ನಾವು ಮಾಡಿರೋ ಅಂಥ ಕರ್ಮಗಳು ಕಳೀಲೇಬೇಕಂತೆ. ಕೆಲವೊಂದಿಷ್ಟು ಒಳ್ಳೇದಾಗಬೇಕು ಅಂತಂದರೆ ಕೆಲವೊಂದಿಷ್ಟು ಕರ್ಮಗಳು ಕಳೀಲೇಬೇಕಂತೆ. ಅದಕ್ಕೋಸ್ಕರ ನಾವು ದೇವ್ರನ್ನ ಇಲ್ಲ ಅನ್ನೋಕ್ಕಾಗಲ್ಲ, ದೇವ್ರು ಖಂಡಿತ ಇದ್ದಾರೆ. ಆದರೆ ನಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ತಾಳ್ಮೆಯಿಂದ ಕಾಯಬೇಕಾದಂಥ ಒಂದು ತಾಳ್ಮೆ ನಮಗೆ ಬೇಕಾಗುತ್ತೆ.